ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನಾದ್ರು ಬಿಡು ಸೊ ಇವಾಗ ಫೈನಲಿ ಸ್ಟೇಟ್ ಕೋಟಾ ಕೌನ್ಸಿಲಿಂಗ್ ಬಗ್ಗೆ ಸ್ಟೇಟ್ ಕೋಟಾದ್ದು ನೀಟ್ ಕೌನ್ಸಿಲಿಂಗ್ ಬಗ್ಗೆ ಒಂದು ಅಪ್ಡೇಟ್ನ ಬೀಳಾಗಿದೆ ಸೊ ನಾವೆಲ್ಲರೂ ಇವಾಗ ವೇಟ್ ಮಾಡ್ತಿದ್ದೀವಿ ತುಂಬ ದಿನದಿಂದ ಸೊ ಫೈನಲಿ ಇವಾಗ ಅದ್ರ ಬಗ್ಗೆ ಅಪ್ಡೇಟ್ನೂ ಕೊಡಾಗಿದೆ ನಮ್ಮದು ಸ್ಟೇಟ್ ಕೋಟಾದ ಕೌನ್ಸಿಲಿಂಗ್ ಯಾವಾಗ ನಡೆಯುತ್ತೆ ಅಂತ ಸೊ ಈ ನೋಟಿಫಿಕೇಷನಲ್ಲಿ ಎರಡೂ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ ಸೊ ಸ್ಟೇಟ್ ಕೋಟಾ ಆಗಿರ್ಬೋದು ಅಥವಾ ಆಲ್ ಇಂಡಿಯಾ ಕೋರ್ಟ್ ಆಗಿರ್ಬೋದು ಸೊ ಇವಾಗ ನಾವು ಇದ್ರ ಬಗ್ಗೆ ಡಿಟೇಲ್ನ ನೋಡ್ಕೋಬೇಕಂತ ಹೇಳಿದರೆ ಫಸ್ಟಿಗೆ ನಮಗೆ ಆಲೆಂಡಾಗಿ ಕೊಟ್ಟದ್ದು ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ನಡೆಯೋದು ನೈನ್ಟೀನ್ ಜನವರಿ ಟು ಟ್ವೆಂಟಿ ಏಯ್ಟ್ ಜನವರಿವರಿಗೆ ನಡೆಯುತ್ತೆ ಸೊ ಇದರಲ್ಲಿ ಸೀಟ್ ಮ್ಯಾಟರ್ಸ್ ಬಿಡೋದು ಆಪ್ಷನ್ ಎಂಟ್ರಿ ಮಾಡೋದು ಮತ್ತು ಸೀಟ್ ಅಲೋಟ್ ಆಗೋದು ಅದೆಲ್ಲ ಬರುತ್ತೆ ಅದಾದ ನಂತರ ನಮ್ಮದು ಸ್ಟೇಟ್ ಓಟ ಕೌನ್ಸಿಲಿಂಗ್ನ ಟ್ವೆಂಟಿ ಸೆವೆನ್ ಜನವರಿ ಟು ಥರ್ಟಿ ಫಸ್ಟ್ ಜನವರಿವರೆಗೆ ಕಂಡಕ್ಟ್ ಮಾಡಬೇಕು ಅಂತ ಇಲ್ಲಿ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ ಸೊ ಅವರು ಎಕ್ಸಾಕ್ಟ್ ಡೇಟ್ನೂ ಕೊಟ್ಟಿಲ್ಲ ಬಟ್ ಒಂದು ರೇಂಜ್ನ ಕೊಟ್ಟಿದ್ದಾರೆ ಟ್ವೆಂಟಿ ಸೆವೆನ್ ಟು ತರ್ಟಿ ಫಸ್ಟ್ ಒಳಗಡೆ ಸ್ಟೇಟ್ ಕೊಡೋದು ಕೌನ್ಸಿಲಿಂಗನ್ನ ಸ್ಟಾರ್ಟ್ ಮಾಡಬೇಕು ಅಂತ ಸೊ ನಮ್ಮದು ಸ್ಟೇಟ್ ಕೋಟ ಕೌನ್ಸಿಲಿಂಗ್ ಕೂಡ ಇದೇ ಡೇಟ್ ಒಳಗಡೆನೇ ನಡಲಿ ಅಂತ ಬಯಸೋಣ ಆಮೇಲೆ ಆಗಿ ಬಂದು ಅಲೌಟ್ ಆಗಿದ್ದು ಕಾಲೇಜಿಗೆ ಜಾಯ್ನ್ ಆಗೋಕ್ಕೆ ಲಾಸ್ಟ್ ಡೇಟ್ ಇರೋದು ಆಲಿಂಡ್ ಕೋಟಕ್ಕೆ ಫೋರ್ತ್ ಫೆಬ್ರವರಿ ಲಾಸ್ಟ್ ಡೇಟ್ ಆಗಿರುತ್ತೆ ಮತ್ತು ಸ್ಟೇಟ್ ಕೋಟಕ್ಕೆ ಸೆವೆಂತ್ ಫೆಬ್ರವರಿ ಲಾಸ್ಟ್ ಡೇಟ್ ಆಗಿರುತ್ತೆ ಸೊ ಇವಾಗ ನಮ್ಮದು ನೀಟ್ ಕೌನ್ಸಿಲಿಂಗ್ಗೆ ಎಲ್ಲ ರೆಡಿ ಆಗಿದೆ ಸೊ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕಂಪ್ಲೀಟ್ ಆಗಿದೆ ಮತ್ತು ಇವಾಗ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದು ಅಷ್ಟೇ ಉಳ್ಕೊಂಡಿದೆ ಸೊ ಇವಾಗ ಒಂದು ವೇಳೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆದರೆ ಎಲ್ಲ ಇವಾಗ ಡೈರೆಕ್ಟಾಗಿ ನೀವು ಆಪ್ಷನ್ ಮಾಡ್ಬೋದು ಸೊ ಟೈಮ್ ಸ್ವಲ್ಪ ಕಡಿಮೆ ಇದೆ ಅದಕ್ಕೋಸ್ಕರ ಎಮ್ ಸಿ ಸಿದವರು ಎಲ್ಲ ಸ್ಟೇಟ್ ಮೆಡಿಕಲ್ ಕಾಲೇಜಸ್ಗೆ ಇನ್ಸ್ಟ್ರಕ್ಷನ್ನ ಕೊಟ್ಟಿದ್ದಾರೆ ಏನಂತ ಹೇಳಿದರೆ ಆ ಹಾಲಿಡೇಸಲ್ಲಿ ಕೂಡ ವರ್ಕ್ ಮಾಡಬೇಕು ಅಂತೇಳಿ ಇನ್ಸ್ಟ್ರಕ್ಷನ್ನ ಕೊಟ್ಟಿದ್ದಾರೆ ಸೊ ಇವಾಗ ನಾವು ಹೇಳಬೇಕಂದ್ರೆ ಯಾವುದೇ ಕೌನ್ಸಿಲಿಂಗ್ ನಡಬೇಕಾದ್ರೆ ಸ್ವಲ್ಪ ಜಾಸ್ತಿ ಟೈಮ್ನೇ ಬೇಕು ಸೊ ಇಷ್ಟೇ ಟೈಮಲ್ಲೇ ಅದು ಕಂಪ್ಲೀಟ್ ಆಗಲ್ಲ ಯಾಕಂತ ಹೇಳಿದ್ರೆ ನಿಮಗೆ ಗೊತ್ತಿರ್ಬೋದು ಕೌನ್ಸಿಲಿಂಗ್ ಪ್ರೊಸೆಸ್ ಯಾವ ಥರ ಇರುತ್ತೆ ಅಂತ ಸೊ ಇವಾಗ ಕೌನ್ಸಿಲಿಂಗ್ ಸ್ಟಾರ್ಟ್ ಆದಾಗ ನಮಗೆ ಫಸ್ಟ್ಗೆ ಸೀಟ್ ಮೆಟ್ಸನ್ನು ಬಿಡ್ತಾರೆ ನಂತರ ಮಾಕಲ್ ಪ್ರಿಂಟ್ ಇರುತ್ತೆ ಅದಾದ ನಂತರ ಮೋಕಲಲ್ಲಿ ರಿಸಲ್ಟ್ ಮತ್ತು ಕಟ್ ಆಫ್ನೂ ಬಿಡ್ತಾರೆ ಅದಾದ ನಂತರ ನಿಮಗೆ ಫಸ್ಟ್ ರೌಂಡ್ ರಿಯಲ್ ಆಪ್ಷನ್ ಎಂಟ್ರಿಗೋಸ್ಕರ ಶೆಡ್ಯೂಲ್ನೂ ಬಿಡ್ತಾರೆ ಮತ್ತು ನೀವು ಆಪ್ಷನ್ ಟ್ರಿ ಮಾಡೋಕ್ಕೆ ನಿಮಗೆ ಟೈಮ್ನು ಕೊಡ್ತಾರೆ ಅದಾದ ನಂತರ ನಿಮಗೆ ರಿಸಲ್ಟ್ನೂ ಬಿಡ್ತಾರೆ ಆಮೇಲೆ ನಿಮಗೆ ಚಾಯ್ಸ್ ಎಂಟ್ರಿ ಮಾಡೋಕ್ಕೆ ಟೈಮ್ನು ಕೊಡ್ತಾರೆ ಅದಾದ ನಂತರ ನೀವು ಫೀನೇ ಪೇ ಮಾಡಬೇಕು ಆಮೇಲೆ ನೀವು ಕಾಲೇಜ್ ಹೋಗಿ ಜಾಯ್ನ್ ಆಗಬೇಕು ಸೊ ಇಷ್ಟೆಲ್ಲ ಪ್ರೊಸೆಸ್ ಇರುತ್ತೆ ಸೊ ಇದಕ್ಕೆ ಸ್ವಲ್ಪ ಟೈಮ್ ಆದರೂ ಬೇಕಾಗುತ್ತೆ ಸೊ ಫಸ್ಟ್ ರೌಂಡ್ ಕೋರ್ಸ್ಲಿಕ್ಕೆ ಸ್ವಲ್ಪ ಟೈಮ್ ಇಡೆಯೆ ಬಟ್ ಸೆಕೆಂಡ್ ರೌಂಡ್ ಕೌನ್ಸಿಲಿಗೆ ಅಷ್ಟೊಂದು ಟೈಮೇನು ಬೇಕಾಗಲ್ಲ ಸೊ ಹಾಗಾಗಿ ಆದಷ್ಟು ಬೇಗನೆ ನಮ್ಮದು ಸ್ಟೇಟ್ ಕೋಟಾ ಕೌನ್ಸಿಲಿಂಗ್ ಸ್ಟಾರ್ಟ್ ಆದರೆ ಸೊ ಸೆವೆಂತ್ ಫೆಬ್ರವರಿ ಒಳಗಡೆ ಸಿ ಅಲೋಟ್ಮೆಂಟ್ ಆಗುತ್ತೆ ಅಂದರೆ ಯಾರಿಗಾದರೂ ಸಿ ಅಲೋಟ್ ಆದರೆ ಅವರು ಕಾಲೇಜ್ ಹೋಗಿ ರಿಪೋರ್ಟ್ ಮಾಡ್ಕೊಂಡು ಬರ್ಬೋದು ಸೆವೆಂತ್ ಫೆಬ್ರವರಿ ಒಳಗಡೆ ಆಮೇಲೆ ನಮಗೆ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ನಡೆಯೋದು ಸೊ ಆಲೆಂಡ ಕೊಡೋದು ನೈನ್ ಫೆಬ್ರವರಿ ಟು ಏಯ್ಟೀನ್ ಫೆಬ್ರವರಿವರೆಗೆ ನಡೆಯುತ್ತೆ ಮತ್ತು ಸ್ಟೇಟ್ ಕೊಡೋದು ಫಿಫ್ಟೀನ್ ಫೆಬ್ರವರಿ ಟು ಏಯ್ಟೀನ್ ಫೆಬ್ರವರಿವರೆಗೆ ನಡೆಸಬೇಕಂತ ಹೇಳಿದ್ದಾರೆ ಮತ್ತು ಹಾಗೆಯೇ ಲಾಸ್ಟ್ ಡೇಟ್ ಆಫ್ ಜಾಯ್ನಿಂಗ್ ಇರೋದು ಆರ್ಲೆಂಡ್ ಓಟೋದು ಟ್ವೆಂಟಿ ಸಿಕ್ಸ್ ಫೆಬ್ರವರಿ ಇರುತ್ತೆ ಮತ್ತು ಸ್ಟೇಟ್ ಕೊಡೋದು ಟ್ವೆಂಟಿ ಫೋರ್ ಫೆಬ್ರವರಿ ಇರುತ್ತೆ ಫಸ್ಟ್ ಆ್ಯಂಡ್ ಸೆಕೆಂಡ್ ರೌಂಡ್ ಮುಂದ ನಂತರ ನಿಮಗೆ ಮಾಫ್ನ ನಡೆಸಲಾಗುತ್ತೆ ಸೊ ಆರ್ಲೆಂಡ್ ಕೊಡೋದು ಸೆಕೆಂಡ್ ಮಾರ್ಚ್ ಟು ಎಲೆವೆಂತ್ ಮಾರ್ಚ್ ಇರುತ್ತೆ ಸ್ಟೇಟ್ ಕೊಡೋದು ಸೆವೆಂತ್ ಮಾರ್ಚ್ ಟು ಟೆಂತ್ ಮಾರ್ಚ್ವರೆಗೆ ಇರುತ್ತೆ ಅದಾದ ನಂತರ ಲಾಸ್ಟ್ ಡೇಟ್ ಆಫ್ ಜಾಯ್ನಿಂಗ್ ಇರೋದು ಆಲಿಂಡ ಓಟಕ್ಕೆ ನೈನ್ಟೀನ್ ಮಾರ್ಚ್ ಇರುತ್ತೆ ಮತ್ತು ಸ್ಟೇಟ್ ಓಡೋಕ್ಕೆ ಫಿಫ್ಟೀನ್ ಮಾರ್ಚ್ ಇರುತ್ತೆ ಅದನಂತರ ಆಲ್ಲೆಂಡ್ ಸ್ಟೇ ವೇಕೆನ್ಸಿ ಇರುತ್ತೆ ಅದು ಎಮ್ ಸಿ ಸಿ ದವರು ಟ್ವೆಂಟಿ ಫಸ್ಟ್ ಮಾರ್ಚ್ ಟು ಟ್ವೆಂಟಿ ಸೆಕೆಂಡ್ ಮಾರ್ಚ್ವರೆಗೆ ನಡೆಸ್ತಾರೆ ಮತ್ತು ಸ್ಟೇಟ್ ಕೊಡೋದವರು ಸಿಕ್ಸ್ಟೀನ್ ಮಾರ್ಚ್ವರೆಗೆ ನಡೆಸಬೇಕು ಅಂತ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ ಆಮೇಲೆ ಲಾಸ್ಟಿಗೆ ಕಾಲೇಜು ಜಾಯ್ನ್ ಆಗಿಕ್ಕೆ ಆಲೆಂಡ್ ಕೊಟ್ಟದ್ದು ಟ್ವೆಂಟಿ ಸಿಕ್ಸ್ ಮಾರ್ಚ್ ಮತ್ತು ಸ್ಟೇಟ್ ಕೊಟ್ಟದ್ದು ಟ್ವೆಂಟಿ ಮಾರ್ಚ್ ಲಾಸ್ಟ್ ಡೇಟ್ ಆಗಿರುತ್ತೆ ಸೊ ಫೈನಲಿ ಇವಾಗ ನೀಟ್ ಕ್ಯಾಂಡ್ಗೆ ಒಂದು ಐಡಿಯಾ ಬಂದಿರ್ಬೋದು ಸೊ ಯಾವಾಗ ನಮ್ಮದು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ ಯಾವಾಗ ಎಂಡ್ ಆಗುತ್ತೆ ಮತ್ತು ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಯಾವಾಗ ಇರುತ್ತೆ ಅದೆಲ್ಲ ಇನ್ಫಾರ್ಮೇಷನ್ ನಿಮಗೆ ಗೊತ್ತಾಗಿರ್ಬೋದು ಅದಕ್ಕೋಸ್ಕರ ನೀವು ಇವಾಗಲೇ ರೆಡಿಯಾಗಿ ಇರಿ ಸೊ ಎಲ್ಲ ಕಾಲೇಜು ಲೀಸ್ಟ್ ಮಾಡ್ಕೊಂಡು ಇಟ್ಕೊಂಡಿರಿ ಮತ್ತು ಫೀಸ್ನು ಕೂಡ ರೆಡಿ ಮಾಡ್ಕೊಂಡು ಇಟ್ಕೊಂಡಿರಿ ಸೊ ಫೀಸ್ ಬಗ್ಗೆ ಆಗಿರ್ಬೋದು ಮತ್ತು ಕಾಲೇಜ್ ಲೀಸ್ಟ್ ಬಗ್ಗೆ ಆಗಿರ್ಬೋದು ಮತ್ತು ಟೋಟಲ್ ಆಗಿ ಎಷ್ಟು ಸೀಟ್ಸ್ ಇದ್ದಾವೆ ಹೆಚ್ ಕೆ ಆಗಿರ್ಬೋದು ಜನರಲ್ ಮೆಡಿಕಲ್ ಮತ್ತು ಡೆಂಟಲ್ ಆಗಿರ್ಬೋದು ಆ ಎಲ್ಲ ಟೋಟಲ್ ಸೀಟ್ಸ್ ಬಗ್ಗೆ ನಾನು ಇನ್ಫಾರ್ಮೇಷನ್ನ ಮುಂಚೆನೇ ಕೊಟ್ಟಿದ್ದೀನಿ ಸೊ ನಿಮ್ಗೇನಾದರೂ ಇವಾಗ ಆ ಇನ್ಫಾರ್ಮೇಷನ್ ಬೇಕಂತ ಹೇಳಿದರೆ ನಮ್ಮ ಚಾನಲಲ್ಲಿ ಸಪ್ರೇಟ್ ಪ್ಲೇ ಲಿಸ್ಟ್ ಇದೆ ನೀಟ್ ಕೌನ್ಸಿಲಿಂಗ್ ಅಥವಾ ನೀಟ್ ಡೀಟೇಲ್ಸ್ ಅಂತೇಳಿ ಸೊ ಅಲ್ಲಿ ಹೋಗಿ ನೀವು ಸರ್ಚ್ ಮಾಡಿದಾಗ ನಿಮಗೆ ನೀಟ್ ಕೌನ್ಸಿಲಿಂಗ್ ರಿಲೇಟೆಡ್ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ ಸೊ ಆಲ್ ಇಂಡಿಯಾ ಕೋಟ ಮತ್ತೆ ಸ್ಟೇಟ್ ಕೋಟಾ ನೀಟ್ ಕೌಸಲ್ ರಿಲೇಟೆಡ್ ಕೆಲವು ಇಫಾರ್ಮೇಷನ್ನೇ ನೋಡ್ಕೊಂಡ್ವಿ ವಿಡಿಯೋ ದೊಡ್ಡ ಕೊಟ್ಟು ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತೆ ಈ ಇನ್ಫಾರ್ಮೇಷನ್ ಬೇರೆ ಫ್ರೆಂಡ್ಸ್ಗೂ ಬೇಕಾಗುತ್ತೆ ಅದು ಸಹ ಎಲ್ಲ ಕೌನ್ಸಿಲ್ ಗ್ರೂಪಲ್ಲಿ ಈ ವಿಡಿಯೋನ ಶೇರ್ ಮಾಡಿ ಆಮೇಲೆ ನಿಮಗೆ ಯಾವುದೇ ಕೌನ್ಸಿಲ್ ರಿಲೇಟೆಡ್ ಏನಾದರೂ ಹೊಸ ಅಪ್ಡೇಟ್ ಬಂದರೆ ನಾವು ನಿಮಗೆ ತಿಳಿಸೋಕೆ ಟ್ರೈ ಮಾಡ್ತೀವಿ ಸಹ ಇವಾಗಲೇ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಎನ್ ನಾಕ್ ಟುಡೋ ಟೇಕ್ ಕೇರ್